ಬಿಟ್ಕಾಯಿನ್ ಹಗರಣದ ತನಿಖೆ ಸದ್ಯಕ್ಕೆ ಚುರುಕುಗೊಳ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಿಂದಿನ ಸರ್ಕಾರದ ಬುಡ ಅಲ್ಲಾಡಿಸುವಲ್ಲಿ ಈ ಹಗರಣ ಕೂಡ ಬಹಳ ದೊಡ್ಡ ಮಟ್ಟಿಗಿನ ಪಾತ್ರ ವಹಿಸಿತ್ತು. ಈಗ ಇದರ ರೀಇನ್ವೆಸ್ಟಿಗೇಷನ್ ಪ್ರಾಸೆಸ್ ಕೂಡ ಶುರುವಾಗಿದೆ. ಹಳೆ ತನಿಖಾಧಿಕಾರಿಗಳಿಂದ ಎಸ್ಐಟಿ ತಂಡ ಮಾಹಿತಿಯನ್ನ ಪಡೀತಾ ಇದೆ. ಸಿಸಿಬಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ ಮೂವರು ಇನ್ಸ್ಪೆಕ್ಟರ್ಗಳಿಂದ ಮಾಹಿತಿ ಕಲೆ ಹಾಕುವ ಕೆಲಸವನ್ನ ಎಸ್ಐಟಿ ತಂಡ ಮಾಡಿದೆ. ಪ್ರಮುಖವಾಗಿ ಲಕ್ಷ್ಮೀಕಾಂತಯ್ಯ, ಪ್ರಶಾಂತ್ ಬಾಬು, ಚಂದ್ರಧರ್ರನ್ನ ಹೆಚ್ಚಿನ ಮಾಹಿತಿಗೆ ಅಂತ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾವ್ಯಾವ ಮಾಹಿತಿಯನ್ನ ಒಳಗೊಂಡು ತನಿಖೆಯನ್ನ ನಡೆಸಲಾಗಿತ್ತು, ಸಿಸಿಬಿಯಲ್ಲಿ ಪ್ರಕರಣ ಇದ್ದಾಗ ಈ ಪ್ರಕರಣದಲ್ಲಿ ತೆಗೆದುಕೊಂಡಂತಹ ಕ್ರಮ ಏನು, ತನಿಖೆ ಯಾವ ಹಂತದಲ್ಲಿತ್ತು, ಯಾವ ಮಾಹಿತಿಗಳನ್ನ ಒಳಗೊಂಡು ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ್ರಿ, ಈ ಎಲ್ಲಾ ಮಾಹಿತಿಗಳ ವಿಚಾರಣೆಯನ್ನ ಎಸ್ಐಟಿ ತಂಡ ತನಿಖಾಧಿಕಾರಿಗಳಿಂದ ಕೇಳಿ ಪಡ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ವಿಚಾರಣೆ ನಡೆದಿದೆ. ಇನ್ನುಳಿದ ಅಧಿಕಾರಿಗೆ ಶೀಘ್ರದಲ್ಲೇ ವಿಚಾರಣೆ ನಡೆಸೋದಕ್ಕೂ ಕೂಡ ಎಸ್ಐಟಿ ಟೀಮ್ ಈಗ ಮುಂದಾಗ್ತಾ ಇರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಪ್ರೊಕ್ರೂಟ್ಮೆಂಟ್ ವೆಬ್ಸೈಟ್ ನಲ್ಲೇ 11.5 ಕೋಟಿ ಹ್ಯಾಕ್ ಮಾಡಿದ ಪ್ರಕರಣ ಸೇರಿದಂತೆ ವಿವಿಧ ರಾಜಕಾರಣಿಗಳಿಗೂ ಈ ಬಿಟ್ಕಾಯಿನ್ ನ ಬಲೆ ಸುತ್ತಕೊಳ್ಳೋ ಚಾನ್ಸಸ್ ಸದ್ಯಕ್ಕಂತೂ ಕಂಡು ಬರ್ತಾ ಇದೆ. ಹೀಗಾಗಿ ಢವಢವ ರಾಜಕಾರಣಿಗಳಲ್ಲಿ ಮಾತ್ರ ಅಲ್ಲ, ಬ್ಯೂರೋಕ್ರಾಟ್ಸ್ ವಲಯದಲ್ಲೂ ಕೂಡ ಇದೆ.